ನಮ್ಮ ಸ್ನೇಹಿತರ ಪರವಾಗಿ
पिक्चर आड़ भाड़ चंद आड़े भाड़ खुशी आते निंदेर उल्लेद भाड़ चेना आड़े थैंक यू सर तुम्बा कष्टकर गीत आय्के अदे मोदी नगे धन्यवाद याके आ गीत ना हाड़ोदल अदान आय्के तुम कष्ट केस अंत केस अद्भुतव गीत अद्भुत हाड़िया क्लासिकल चूर गंभीर बेको ध्वनि अदर कड़े चूर गमन को याके हिंदुस्तानी शास्त्रीय संगीत ध्वनिया क्लासिकल हाड़ा ध्वनिया महत्व कूड़ा तुम महत्व पड़ी शास्त्रीय रौंडे वे हाड़न चूज मोदल निम्स नान लाइव यार नुड़स्तार अंदे अथवा लाइव हाड़ता लाइव इको बैंड करोके अंदे अस्टू समंजस हाड़ी नन के वेर निम्स अंदे बेग मुगसद्रल अंत ओह करोके मुगीत ಯಾಕೆಂದ್ರೆ ನಾವು ಕ್ಲಾಸಿಕಲ್ ಅವರು ಒಂದೊಂದು ಹಾಡು ಒಂದೊಂದು ಚೀಸನ್ನು ನಾವು 15 ನಿಮಿಷ 20 ನಿಮಿಷ ತಾಸುಗಟ್ಟಲೆ ಹಾಡೋರು ನಾವು ಹೌದು ಅದು ಹೇಳಿ ಕೇಳಿ ಮಲ್ಹಾರ್ ರಾಗ ಅದು ಎಷ್ಟೊತ್ತು ಕೇಳಿದ್ರು ಕೇಳೋಣ ಅನ್ಸುತ್ತೆ ಮೊದಲನೇ ಎಲ್ಲ ಸಂಗತಿಗಳು ಚೆನ್ನಾಗಿದೆ ಆಕಾರ ಸ್ಟಾರ್ಟ್ ಆದಾಗ ನೀವು ನಿಮ್ಮ ಪವರ್ಫುಲ್ ಅಲ್ಲಿ ಬರಬೇಕು ಪವರ್ ಪ್ಯಾಕ್ ಅಂತ ಹೇಳಿವಲ್ಲ ಅದು ಬರಬೇಕು ನಾಭಿಯಿಂದ ಬರಬೇಕು ಆಕಾರ ಅಂದ್ರೆ ಅದು ಹಕಾರದಿಂದ ಬರಬೇಕು ಹಾ ಅಂದಾಗ ಅದು ಆಕಾರದಿಂದ ಹೊರಡುತ್ತೆ ಹೌದು ಅದು ಬಂದ್ರೆ ಪುರ್ ಕಣದೆ ಪುಷ್ಪ ಮೇಡಂ ಹೇಳಿದಂಗೆ ಕ್ಲಾಸಿಕಲ್ ಫೀಲ್ಡಿಗೆ ಬನ್ನಿ ನಿಮಗೆ ಒಳ್ಳೆಯದಾಗುತ್ತೆ ಇದಕ್ಕೆಲ್ಲದಕ್ಕೂ ನಾನು ಹೇಳಿದ್ನಲ್ಲ ತಾಯಿ ಬೇರೋದು ಕ್ಲಾಸಿಕಲ್ ಅದನ್ನು ನೀವು ಚೆನ್ನಾಗಿ ಕಲಿತ್ರೆ ನೀವು ಯಾವ ಝೋನಲ್ಲಿ ಬೇಕಾದ್ರೂ ಆಡ್ಬೋದು ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಆಡಿದೆ ಥ್ಯಾಂಕ್ ಯು ಸರ್ ಮಹಾಪ್ರಾಣದೀಪಂ ಶಿವಂ ಶಿವಂ ಬಹುಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾದ್ರಿ ನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವನೀ ಸಮೇತಂ ಭಜ ಮಂಜುನಾಥಂ नमः शंकराय च मयस्कराय च नमः शिवाय च युवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करं अर्धनारीश्वरं हृदयसहृदयंगमं चतुर्दरी संगमं पंचभूतात्मकं चक्षत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दशदिशासुरिमलं एकादशुज्वलं एकनाथीश्वरं दत्तुतिवशंकरं प्रणतजनकिंकरं दुर्जनभयंकरं तज्जनशुभंकरं भानिभवतारकं प्रकृतितकारकं भुवनभव्यभवनायकं भाग्यात्मकं रक्षकं ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पंचाक्षरी मंत्रमाचं महाहेशवंश दवैशं सुशीशं नमो हराय च दुरहराय च पुरहराय च रुद्राय च वज्राय च इन्द्राय च नित्याय च नित्याय च महाप्राणदीपं शिवं शिवं भजे मञ्जुनाथं शिवं शिवं ಡಂ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 ಡ
ಕುಸುಮ ಕಮಲ ಬಂಬರಂ ಓಂಕಾರ ಹಿಂಕಾರ ಶಂಕಾರ ಅಹಂಕಾರ ಮಂತ್ರ ಬೀಜಾಕ್ಷರಂ ಅಂಜುನಾಥೇಶ್ವರಂ ಋಗ್ವೇದ ಮಧ್ಯಂ ಯಜುರ್ವೇದ ವೇದ್ಯಂ ಕಾಮ ಪ್ರತೀತಂ ಅಧರ್ಮ ಪ್ರಭಾತಂ ಪುರಾಣೇತಿಹಾಸಂ ಪ್ರಸಿದ್ಧಂ ವಿಶುದ್ಧ ಪ್ರಪಂಚೈಕ ಸೂತ್ರಂ ವಿಭುತ್ತಂ ಸುಸಿದ್ಧ ನಕಾರಂ ಮಕಾರಂ ಸಿಕಾರಂ ವಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾನಂದ ನಂದಂ ಮಹಾಕಾಟಹಾಸಂ ಜಟಾಜೂಟರಂಗೈಕ ಗಂಗಾ ಸುಚಿತ್ರಂ ಜ್ವಲತ್ ಉಗ್ರನೇತ್ರಂ ಸುಮಿತ್ರಂ ಸುಗೋತ್ರಂ ಮಹಾಕಾಶ ಭಾಷಂ ಮಹಾಪಾನುಲಿಂಗಂ ಮಹಾವರ್ತುವರ್ಣಂ ಸುವರ್ಣಂ ಪ್ರವರ್ಣಂ ಸೌರಾಷ್ಟ್ರ
ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರ ಅಮರಲಿಂಗೇಶ್ವರ ರಾಮಲಿಂಗೇಶ್ವರ ಕಾಶಿ ವಿಶ್ವೇಶ್ವರಂ ಪರಂ ವಿಶ್ವೇಶ್ವರ ಕಂಬಕಾಲೇಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರ ಅಗ್ನಿಲಿಂಗಾತ್ಮಕಂ ಜ್ಯೋತಿರ್ಲಿಂಗಾತ್ಮಕಂ ವಾಯುಲಿಂಗಾತ್ಮಕಂ ಆತ್ಮಲಿಂಗಾತ್ಮಕಂ ಅಖಿಲಲಿಂಗಾತ್ಮಕಂ ಅಗ್ನಿ ಸೋಮಾತ್ಮಕಂ ಅನಾದಿ ಅಮೇಯಂ ಅಜೇಯಂ ಅಚ್ಯುತಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಅನಾದಿ ಅಮೇಯಂ ಅಜೇಯಂ ಅಚ್ಯುತಂ ಅಮೋಘಂ ಅಪೂರ್ವಂ ಅನಂತಂ ಅಖಂಡಂ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿ ಧರ್ಮಸ್ಥಳ ಕ್ಷೇತ್ರ ವರ ಪರಂ ಜ್ಯೋತಿ भैयाय च भाग्याय च कालाय च कांताय कन्याय च ईशाय च शीचाय च सर्वाय सर्वाय च सर्वाय मंजुनाथा संतोष सर ಈ ಹಾಡು ಮೊದಲ ಚರಣದಲ್ಲಿ ಮೆಲೋಡಿಸ್ ಕಡಿಮೆ ಆಯಿತು ಓ ಪಂಚಮ ಕರ್ಣ ಓಂಗಾತದು ಆದರೆ ಹಾಡು ಭಾಳ ಒಳ್ಳೆ ಪ್ರಯತ್ನ ಮಾಡಿದ್ರೆ ಮೆಲೋಡಿಸ್ ಕೊರತೆ ಅನಿಸ್ತು ನನಗೆ ಮೆಲೋಡಿಸ್ ಭಾಳ ಕೊರತೆ ಅನಿಸ್ತು ಅಂದರೆ ಆ ಟ್ಯೂನಿಂಗ್ ತಪ್ಪಿಲ್ಲ ಬಟ್ ಮೆಲೋಡಿಸ್ ಭಾಳ ಕೊರತೆ ಅನಿಸ್ತು ಅದು ಸರಿ ಮಾಡ್ಕೋಬೇಕಂತ ಅನಿಸುತ್ತೆ ಓಕೆ ಸರ್ ಒಳ್ಳೆ ಪ್ರಯತ್ನ ಆದರೆ ನಿನ್ನ ಧ್ವನಿಗೆ ಈ ಗೀತೆ ಸೂಟ್ ಆಗಲಿಲ್ಲ ಫಸ್ಟು ಓಕೆ ಆಯ್ಕೆ ಸರಿ ಇರಲಿಲ್ಲ ಯಾಕೆಂದರೆ ಈ ಗೀತೆಯನ್ನು ಹಾಡುವಾಗ ಒಂದು ಗಂಭೀರ ಧ್ವನಿ ಬೇಕು ನಿನಗದು ಇಲ್ಲ ಗಂಭೀರ ಧ್ವನಿ ಓಕೆನಾ ಅಲ್ಲೇ ಪ್ರಾಬ್ಲಮ್ ಆಯಿತು ಬಟ್ ಒಳ್ಳೆ ಪ್ರಯತ್ನ ಓಕೆ ಇದು ಬ್ರೇತ್ಲೆಸ್ ಇರೋವಂಥ ಸಾಂಗ್ ಅಂದರೆ ಎಲ್ಲೂ ನಿಮಗೆ ಗ್ಯಾಪ್ ಕೊಡಲ್ಲ ಶ್ರುತಿ ಹಾಗೇ ಹೋಗ್ತಾ ಇರತ್ತೆ ತಾರ ನೋಟಕ್ಕೆ ಹೋದಾಗ ಅದು ತಾರ ನೋಟ ಕರೆಕ್ಟ್ ಬೀಳಬೇಕು ಆ ಶ್ರುತಿ ಬೀಳಲಿಲ್ಲ ಅಂದರೆ ಅದರದ್ದು ಸ್ವಾದನೇ ಬರೋದಿಲ್ಲ ನೀವು ಹತ್ತಲ್ಲ 100 ಸಲ ಹಾಡಿದಾಗೂ ಅದು ಎಲ್ಲಿ ಹೋದರೂ ಡ್ರಾಪ್ ಆಗ್ತಾನೆ ಹೋಯ್ತು ನಾ ಫಸ್ಟ್ ಏನು ಮೇಡಮ್ ಹತ್ರ ಅದನ್ನು ಹೇಳಿದೆ ಇವನ್ ಝೋನರ್ ಅಲ್ಲ ಇದು ಲಾಸ್ಟ್ ಝೋನ್ ಮುಗಿದಾಗೆ ನಾನು ಹೇಳಿದ್ದೆ ನೆಕ್ಸ್ಟ್ ರೌಂಡ್ ನಿಮಗೆ ಆನ್ ದ ಸ್ಪಾಟ್ ಹಾಡೋದು ಇರೋದಿಲ್ಲ ನಿಮ್ಮ ಝೋನರಿಗೆ ಸೂಟ್ ಆಗೋಂಥ ಸಾಂಗ್ನ ತೊಗೊಳ್ಳಿ ಯಾಕೆಂದರೆ ಇದು ಫೈನಲ್ ರೌಂಡ್ ನಿಮ್ಮನ್ನು ನಾವು ಜಡ್ಜ್ ಮಾಡಬೇಕು ಅಂತಂದರೆ ನೀವು ಆ ನಿಮ್ಮ ಝೋನಲ್ಲಿರೋ ಅಂಥ ಹಾಡನ್ನು ಹಾಡಿದರೆ ಮಾತ್ರ ನಾವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಸಂತೋಷ ಈ ಹಾಡು ಆಡ್ತಾ ಇದ್ದಾನ ಅಂತ ಒಂದು ಸತಿ ನಾವೆಲ್ಲರೂ ಮಾತಾಡಿ ಯಾಕೆ ನಿಮ್ಮ ಇದಕ್ಕೆ ಮುಟ್ಟಬೇಕು ನೀವು ಕರೋಕೆಲಾರು ಮಾಡಿ ಏನಾದ್ರು ಮಾಡಿ ನಿಮ್ಮ ಝೋನರಿಗೆ ಮುಟ್ಟಲಿಲ್ಲ ಅಂದರೆ ನಾವು ಅದನ್ನು ಕನ್ಸಿಡರೇ ಮಾಡಲಿಕ್ಕೆ ಆಗೋದಿಲ್ಲ ಶ್ರುತಿ ಎಲ್ಲ ಕಡೆಗೆ ಡ್ರಾಪ್ 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 ಪ್ರಯತ್ನ ಇದು ನೀವು ಪ್ರಯತ್ನ ಅಂತ ಮಾಡಿ ಮುಂದಿನ ಹೆಜ್ಜೆಗೆ ಒಳ್ಳೇದಾಗತ್ತೆ ಅಂತ ಅನ್ಕೋತೀನಿ ಆದರೆ ಅದ್ರ ಪ್ರಯತ್ನ ಪಡ್ಬೇಕಾದ್ರೂ ಅದು 100% ಆಗಿಲ್ಲೋ ಇದಿಲ್ಲ ನೋಡ್ಕೊಳ್ಬೇಕು ನೀವು ನೀವು ಹಾಡೆಂದರೆ ಹಾಡೆಂದರೆ ಈ ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ಜುಳು 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 ನೀರಮ್ಮ ಓ ಹಾಡೆಂದರೆ ಹಾಲಮ್ಮ ನಾದ ವಿನೋದದ ನೊರೆಯಮ್ಮ ದೈವನಿ ನಾದದ ಸುದೆಯಮ್ಮ ಸ್ವರಗಳ ತೇರಲ್ಲಿ ನಿಜ ಪನಿ ಪನಿ ನಿಜ ನಿಜ ಪನಿ ಪನಿ ಸ್ವರಗಳ ತೇರಲ್ಲಿ ಸರಿಗರಿ ತನಿ 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 ಪಮ ಗಮ ಪನಿ ಆ ವಾಣಿಯ ಭಾವದ ಲಾಸ್ಯ
ನೋಡು ಹಾಡೆಂದರೆ ನವಿಲಮ್ಮ ಸಾವಿರ ಕಣ್ಗಳ ಬೆಳಕಮ್ಮ ಗಲ್ ಗಲ್ ಗೆಜ್ಜೆಯ ಇಂಪಮ್ಮ ಅಣುವಲಿ ಅಣುವಣುವು ನಾವಲ್ಲವೇ ರಾಗವೇ ಜಗಕ್ಕೆಲ್ಲ ಮಡಿಲಲ್ಲವೇ ಆ ಭಾವದ ಲಾಸ ನೋಡು ಹಾಡೆಂದರೆ ತಂಪಮ್ಮ ಗುಯ್ 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 ಗುನುಗಮ್ಮ ಬಿದಿರಾ ದೇವಿಯ ನಶೆಯಮ್ಮ ಈ ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ತುಳು 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 ನೀರಮ್ಮ ಹನಿಯಲ್ಲಿ ಸಾಮವೇದ ಮಿಂಚಿನ ಎದೆಯಲ್ಲೂ ಘಮಕ ತುಂಬಿಯ ಕೊರಳಲ್ಲೂ ಏಕನಾದ ಕೈತ್ರದ ಬಸಿರಲ್ಲೂ ಬಲುಕು ಮಂದ್ರಾದಿ ಮಧ್ಯಾದಿ ತಾರಾಸ್ತಾಯಿ ಮಗುವಿಗೆ ಬಾಗೋ ಇಳಿಯಳ ಬಳಸೋ ದೈವಕ್ಕೆ ನಭಿಸೋ ಅರ್ಥವ ತಿಳಿಸೋ ಮಂದ್ರಾದಿ ಮಧ್ಯಾದಿ ತಾರಾಸ್ತಾಯಿ ಆ ಭಾವದ ಲಾಚ ಕೇಳು ಹಾಡೆಂದರೆ ಜಗವಮ್ಮ ಬದುಕನ್ನು ರಮಿಸೋ ತಾಯಮ್ಮ ಯುಗಗಳ ಗುರುತಿಸು ಗುರುವಮ್ಮ ಈ ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ತುಳು 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 ನೀರಮ್ಮ ಸ್ವರಗಳ ತೇರಲ್ಲಿ ಸ್ವರಗಳ ತೇರಲಿ ಆ ವಾಣಿಯ ಆ ಭಾವದ ಲಾಸ ನೋಡು ಹಾಡೆಂದರೆ ಮಗುವಮ್ಮ ಕಿಲ 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 ನಗುವಮ್ಮ ತುಳು 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 ನೀರಮ್ಮ ಈ ಹಾಡೆಂದರೆ ನವಿಲಮ್ಮ ಸಾವಿರ ಕಣ್ಗಳ ಬೆಳಕಮ್ಮ ಕಲ್ಗಲ್ ಗೆಜ್ಜೆಯ ಇಂಪಮ್ಮ ಕ್ಲಾಸಿಕಲ್ ಸಾಂಗ್ ಹೆಂಗಿರ್ತವೆ ಅಂತಂದರೆ ರಾಗದ ಆಧಾರದ ಮೇಲೆ ಕಂಪೋಸ್ ಮಾಡಿದ್ರು ಈಟಪ್ ಈಟಪ್ ಪಸ ನಿ ಪ ಮ ನಿ ಪ ಮ ಗ ಪ ಮ ಗ ಮ ಪ ನಿ ಸ ಈ ಟೈಪ್ ಸರ ಇದ್ದವಲ್ಲ ಲೈಟ್ ಆಗ್ತವೆ ಆದರೆ ಕ್ಲಾಸಿಕಲ್ ಐತಿದ್ರಾಗ ಲಘು ಸಂಗೀತ ಥರ ಕ್ಲಾಸಿಕಲ್ ಐತೆ ಅಲ್ಲಿ ಕ್ಲಾಸಿಕಲ್ ಬೇಸ್ ಆಧಾರಿತ ಕಂಪೋಸಿಂಗ್ ಅಲ್ಲ ಆದರೂ ಭಾಳ ಚೆನ್ನಾಗಿ ಆಡಿದ್ರು ಖುಷಿಯಾಯಿತು ಅಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಅಲಾಪ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಶ್ರುತಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅದು ಸರಿ ಮಾಡ್ಕೋಬೇಕಾಗುತ್ತೆ ಆದರೆ ಸರಳ ನೋಟಿಷನ್ ನೋಡಿದ್ರೆ ನೋಟಿಷನ್ನು ಕ್ಲಾಸಿಕಲ್ ನೋಟಿಷನ್ ಅಲ್ಲ ಹೀಗಾಗಿ ಹಾಡು ಇಲ್ಲೋ ಒಂಥರ ಲಘು ಸಂಗೀತ ಸಂಬಂಧಪಟ್ಟಿದೆ ಅಂತ ಅನಿಸುತ್ತೆ ಹಾಂ ಥ್ಯಾಂಕ್ ಯು ಸರ್ ಒಳ್ಳೆ ಪ್ರಯತ್ನ ಸ್ಟಾರ್ಟಿಂಗು ಒಂದು ಸ್ವಲ್ಪ ಶ್ರುತಿ ಹೋಯ್ತು ಓಕೆ ಶ್ರುತಿ ಹೋಯಿತು ಅಂತೇಳಿ ಅನ್ಕೊಳೋ ಅಷ್ಟೊತ್ತಿಗೆ ಮತ್ತೆ ಮೊದಲನೇ ಚರಣದಲ್ಲಿ ಭಾಳ ಚೆನ್ನಾಗಿ ಬಂತು
ನೆಕ್ಸ್ಟ್ ಎರಡನೇ ಚರಣಕ್ಕೆ ಮತ್ತೆ ಬಹಳವೇ ಶ್ರುತಿ ಹೋಯಿತು ಓಕೆ ಆದರೆ ಆ ಕ್ಲಾಸಿಕಲ್ ಇರುವಂತ ಆ ಹಾಡಿಗೆ ಬೇಕಾಗಿರುವಂತ ಆ ಧ್ವನಿ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂತಿವತ್ತು ಓಕೆ ಥ್ಯಾಂಕ್ ಯು ಹಾಡಿನ ಆಯ್ಕೆ ಚೇಂಜ್ ಮಾಡ್ಕೊಂಡಿದ್ರೆ ಒಳ್ಳೆದಿತ್ತು ಅನಿಸ್ತಾ ಇದೆ ಯಾಕಂದ್ರೆ ಆನ್ ದ ಸ್ಪಾಟ್ ನೀವು ಹಾಡ್ತೀರಿ ಅಂತ ಅಂದ್ಕೊಂಡಾಗ ಆ ಶ್ರುತಿಗಳಲ್ಲಿ ಎಲ್ಲದೂ ಬರಬೇಕು ಪ್ರತಿಯೊಂದು ಸ್ವರನೂ ಆ ರಾಗದಲ್ಲೇ ಬಂದು ಆ ರಾಗದಲ್ಲೇ ಕುಂತು ಕರೋಕೆಗೆ ಅದು ಸೂಟ್ ಆಗಬೇಕು ಹಾಗೆಲ್ಲ ಆಗಬೇಕಾದ್ರೆ ಅದು ನಿಮ್ಮ ಝೋನರಲ್ಲಿ ಇರಬೇಕು ಅದನ್ನ ಓಕೆನಾ ಅಂತ ನೀವು ಒಂಚೂರು ಚೆಕ್ ಮಾಡಿ ಆಮೇಲೆ ಬೇರೆ ಹಾಡು ತಗೊಂಡಿದ್ರೆ ಒಳ್ಳೆದಿತ್ತು ನಾನು ಟೋಟಲಿ ಇದು ನಿಮಗೆ ಸೂಟ್ ಆಗದೋ ಅಂತ ಸಾಂಗ್ ಸಾಂಗನ್ನೇ ಚೇಂಜ್ ಮಾಡ್ಕೊಂಡಿದ್ರೆ ಏನಾದ್ರು ಆಗಬಹುದಿತ್ತು ಏನೋ ಅನ್ನಿಸ್ತು ಅಷ್ಟೆ ಹೌದಾ ಥ್ಯಾಂಕ್ ಯು ಸರ್ ಅವಳು ನುಡಿಸುತ್ತಿಹಳು ಕರ್ಣ ಕರ್ಣದಿ ಶಾರದೆ ಕಲಿತಿಹಳು ಕಾಣದೆ
ಮೇಲೆ ಮುಟ್ಟಬೇಕಾಯ್ತು ಪಂಚಮ ಮುಟ್ಟಿದ್ರೆ ಮುಟ್ಟಲಿಲ್ಲಲ್ಲ ಅಲಾಪ್ ಮಾಡಿ ಬಂದ ತಕ್ಷಣ ಟ್ರ್ಯಾಕ್ ಮಿಸ್ ಆಯ್ತು ಹೌದಾ ಸರ್ ಅಲಾಪ್ ಮಾಡಿ ಬಂದ ತಕ್ಷಣ ಟ್ರ್ಯಾಕ್ ಮಿಸ್ ಆಯ್ತು ಸ್ವಲ್ಪ ಹೌದು ಹಂಗಾಗಬಾರ್ದು ಕಾಂಪಿಟೇಷನ್ ಎಲ್ಲ ನೆಕ್ಸ್ಟ್ ಹಂಗಾಗ ನೋಡ್ಕೊಳ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗುಡ್ ಟ್ರೈ ಥ್ಯಾಂಕ್ ಯು ಓಕೆ ನಾವು ಮೂರು ಝೋನರಲ್ಲಿ ಇದನ್ನು ನಿಮಗೆ ಜಡ್ಜ್ ಮಾಡ್ತಾ ಇದ್ದೀವಿ ಶ್ರುತಿ ಲಯ ಮತ್ತು ಪ್ರದರ್ಶನ ಅನ್ನೋದಕ್ಕೆ ಹಾಗಿಟ್ಕೊಂಡಿದ್ದೀವಿ ಶ್ರುತಿ ಅಂತ ಬಂದಾಗ ನಮಗೆ ಡ್ರಾಪ್ ಆದಾಗ ಮುಂದಿನ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಹೋಗೋಲ್ಲ ಫಸ್ಟ್ ನೀವು ಟೇಕ್ ಆಫ್ ತೊಗೊಂಡ್ರು ಅಲ್ಲಿಂದ ಮುಗಿಸೋದ್ರೆಗೂ ಶ್ರುತಿ ಅನ್ನೋದು ಇರಲೇ ಇರಲಿಲ್ಲ ಇದೇನಾಗತ್ತೆ ನಿಮಗೆ ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲದೋಗಿರೋದಕ್ಕಾಗಿ ಹೀಗಾಗಿರೋದು ಅದಕ್ಕೆ ಶಾಸ್ತ್ರೀಯ ಸಂಗೀತ ಏನು ಹೇಳುತ್ತೆ ಸ ಇಂದ ಶುರುವಾದರೆ ಅದು ಮತ್ತೆ ಸಾಕೇ ಬಂದು ನಿಲ್ಲಬೇಕು ನೀವೇನು ಗಾಡಿ ಸ್ಟಾರ್ಟ್ ಮಾಡ್ತಿರೋ ನಿಲ್ಲಿಸ್ದಾಗ ಹೆಂಗೆ ನಿಲ್ಲಿಸ್ತಿರೋ ಹಾಗೆ ಅದು ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಆ ಬ್ಯಾಲೆನ್ಸಿಂಗ್ ಇರಲಿಲ್ಲ ಅಂದರೆ ಆ ರಾಗದಲ್ಲಿ ಜೋಗ ರಾಗದಲ್ಲಿ ಹೋಗ್ತಾ ಹೋಗ್ತಾ ಮೇಲೆ ಹೋದ್ರಂಗು ಒಂದೊಂದೇ ಒಂದೊಂದೇ ಶ್ರುತಿ ಮುತ್ತಿನ ಪೋಣಿಸ್ದಂಗೆ ಅದು ಸರ ಪೋಣಿಸ್ದಂಗೆ ಒಂದು ಶ್ರುತಿ ತಪ್ಪಾಯಿತು ಅಂದರೆ ಎರಡನೇದು ಆಟೋಮೆಟಿಕ್ಲಿ ತಪ್ಪಾಗೇ ಆಗುತ್ತೆ ಇದು ನಿಮ್ಮಲ್ಲಿ ಕೊರತೆ ಎದ್ದು ಕಾಣುತ್ತೆ ಇಲ್ಲಿ ಶಾಸ್ತ್ರೀಯ ಸಂಗೀತವನ್ನು ತಿಳಿದೇ ಇರೋದು ಈ ಶಾಸ್ತ್ರೀಯ ಸಂಗೀತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಅಡುಗೆ ಮಾಡಿದಿರಿ ಎಲ್ಲದನ್ನು ಉಪ್ಪು ಹಾಕೋದು ಮರ್ತಿದ್ದೀರಿ ಹಂಗಾಯ್ತು ಉಪ್ಪಿಲ್ಲ ಅಂದರೆ ಅಡುಗೆ ಊಟ ಮಾಡೋದು ನಾನೇನು ಹಾಡಲಯ್ಯ ದಾಸನು ದಾಸ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಆದದ ಶ್ರುತಿ ನೀಡಿ ಪುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ಉಪಾಸನೆಯಾಗಿ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಮಾರ್ಗ ಹಿಂದೋಳವಾಗಿ ನಡೆಸಿದೆ ದರ್ಪ ನಾನೇನು ಹಾಡಲಯ್ಯ ದಾಸನು ದಾಸ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಶಿವಸ್ಮರಣೆ ಸಂಗೀತ ಸ್ವಾನ ಗಳ ಪಾಂಡಿತ್ಯ ಶೋಧ ಸುಮತಿಗಳ ಸುಜ್ಞಾನ ಬೋಧ ಬದುಕುಗಳ ವಿಚಾರಣೆ ವಿಮೋಚನೆ ಕ್ಷಮಾಪಣೆ ಪರವಶ ಪಳಗಿಸಿ ಅಪಜಯ ಅಡಗಿಸಿ ಜಯಿಸಲು ಇದು ಶಕ್ತಿಯ ಯುಗತಿಯ ವಿಷಯಾರ್ಥ ಗಣ ಗಣ ಶಿವ ಗಣ ನಿಜ ಗುಣ ಶಿವ ಮನ ಇದರೆ ಒಲಿದರೆ ಕುಣಿದರೆ ಅರೆ ಭಕ್ತಿಯ ಮುಕುತಿಯ ಪರಮಾತ್ಮ ನೀನು ನೀನೇ ಇಲ್ಲಿ ಸಮಗ ಸರೇ ರೇಗ ಸನಿದಾ
ಸರ್ ಒಂದು ಘಮಂಡ್ ಇನ್ನೊಂದು ಮೆಲೋಡಿ ಅಲ್ಲ ಒಟ್ಟು ಬೇಸ್ ಬೇಸ್ಗೆ ಬೇಸ್ ಬೇಸ್ ವೈಸ್ ನಿಮಗೇನು ಅನಿಸ್ತು ಬೇಸ್ ವೈಸು ಅದು ಜಾಸ್ತಿ ಎಕ್ಸ್ಪ್ರೆಷನ್ ಬೇಕಾಗಿತ್ತಲ್ರಿ ಅಷ್ಟು ಹಾಡಿ ಸರ್ ಹೌದಲ್ಲ ಅದಕ್ಕೆ ತುಂಬ ಸ್ಟ್ರೆಸ್ ಆಗಿ ಬರುವಂಥ ಆ ಥರ ಹಾಡಿ ಹಾಂ ಸ್ವಲ್ಪ ಬೇಸ್ ವೈಸ್ ಆಗ್ಬೋದು ನಿಮ್ಮ ಪಿಚ್ ಹೆಚ್ಚಾಗಿದ್ರೆ ಸರ್ ಆಮೇಲೆ ಮೇಲೆ ಸ್ವಲ್ಪ ಹೆಚ್ಚಿಕೊಂಡು ಮತ್ತು ಆಮೇಲೆ ಇದು ಔಡೋ ಜಾತಿರ ಪ್ರತಿಯೊಂದು ರಾಗ ಸ್ವರದಲ್ಲಿ ಒಂದೊಂದು ರಾಗ ಜೋಡಿಸಿದ್ದಾರೆ ಅವರು ಹಂಸಲೇಖ ಅವರು ಹೌದು ಸರ್ ಹಿಂದೋಳು ದಾನಿ ಮಧುಮ ಸರಂಗ ದುರ್ಗ ಪ್ಯಾಲೇಸ್ ಭೂಪ ಹಿಂಗೆ ಸೇರಿದ್ರೆ ಆ ರಾಗಗಳು ಸ್ವರಗಳಂದ್ರೆ ಸ್ವಲ್ಪ ಹೆಚ್ಚಿನ ಬಂದು ಆದರೆ ಕಠಿಣ ಆಯ್ಕೆ ಮಾಡ್ಕೊಂಡ್ರಲ್ಲ ಅದಕ್ಕೆ ನಿಮ್ಗೆ ಹೆಚ್ಚು ಧೈರ್ಯ ಕೊಡ್ತೀನಿ ನಾವು ಸರ್ ಧನ್ಯವಾದಗಳು ಕಠಿಣಕ್ಕಾದರೆ ಅದು ಆಸ್ಕೊಂಡ್ಮೇಲೆ ನ್ಯಾಯ ಒದಗಿಸ್ಲೇಬೇಕು ಅದು ಮುಂದಿನ ಪ್ರಯತ್ನ ಮಾಡ್ರಿ ಅಭ್ಯಾಸ ಮಾಡ್ರಿ ನಿಮ್ಗೆ ಚಲೋ ಆಗ್ತದೆ ಕಠಿಣ ಮೊದಲಿಗೆ ಇಂಥ ಗೀತೆಯನ್ನು ಆಯ್ಕೆ ಮಾಡಿರೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇದರಲ್ಲಿ ಎರಡು ಒಂದು ಮೆಲೋಡಿ ವಾಯ್ಸ್ ಬರುತ್ತೆ ಒಂದು ಬೇಸ್ ವಾಯ್ಸ್ ಬರುತ್ತೆ ಬೇಸ್ ವಾಯ್ಸು ಪ್ರಾಬ್ಲಮ್ ಆಯಿತು ನಿಮ್ಮದು ಮೆಲೋಡಿ ಓಕೆ ಬಟ್ ಡಿಫ್ರೆಂಟು ಬರ್ತಾ ಬರ್ತಾ ಸ್ಟಾರ್ಟಿಂಗು ಡಿಫ್ರೆಂಟ್ ಕೇಳ್ತು ವಾಯ್ಸು ಬರ್ತಾ 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 ಸೇಮ್ ಆಗ್ಬಿಡ್ತು ಎಲ್ಲ ಫಸ್ಟ್ ಆಫ್ ಆಲ್ ಎಸ್ ಪಿ ಬಿ ಸರ್ ಎರಡು ವಾಯ್ಸಲ್ಲಿ ಹೇಳಿದ್ದಾರೆ ಆ ಎರಡು ವಾಯ್ಸನ್ನು ನೀವು ಮಾಡ್ಯುಲೇಟ್ ಮಾಡ್ತಾ ಇದ್ದೀರಿ ಇಲ್ಲಿ ಒಂದೇ ಸ್ಟೇಜಲ್ಲಿ ಆನ್ ದ ಸ್ಪಾಟ್ ಆಡಬೇಕು ಸಾಹಿತ್ಯ ಏನಾಗುತ್ತೆ ಬೇಸ್ ವಾಯ್ಸಲ್ಲಿ ನೀವು ಹಾಡ್ತಾ ಇದ್ದಾಗ ಆ ಬೇಸ್ ವಾಯ್ಸಲ್ಲಿ ನೀವು ಅದನ್ನು ಹೇಳ್ಬೇಕಾದ್ರೆ ಅದು ಕೇಳಿಸ್ಲಿಲ್ಲ ಅದು ಅಪಭ್ರಂಶ ಏನೇನೋ ಅನಿಸ್ತಾ ಇರ್ ಮಹಾಪ್ರಾಣ ಹಾಡಿದ್ರು ಅನುಸ್ವರ ಹಾಡಿದ್ರು ಏನು ಹಾಡಿದ್ರೆ ಗೊತ್ತಾಗೋದಿಲ್ಲ ಆಮೇಲೆ ತಾನ್ ಸೆಕ್ಷನಲ್ಲಿ ಬಂದಾಗೂ ಅಷ್ಟೇ ಬೇಸ್ ವಾಯ್ಸಲ್ಲಿ ಏನು ತಾನ್ಗಳು ಬಂದವೋ ಅದು ಶ್ರುತಿಗೆ ತಕ್ಕ ಮೇಲೆ ಹೋದಾಗ ಓಕೆ ಅದು ಎರಡು ವಾಯ್ಸ್ ಇರೋದೇ ಮೈನ್ ಪ್ರಾಬ್ಲಮ್ ಗುರು ಚರಣ ಶೇಷ ಧರ ತಪವ ಮಹದೇವ ಜಾನಿತ ಗಾನ ವಿದ್ಯ ಬಡಿ ಕಠಿಣ ಹೇ ಗಾನ ವಿದ್ಯ ಬಡಿ ಕಠಿಣ ಹೇ ಬಡಿ ಕಠಿಣ ಹೇ ಬಡಿ ಕಠಿಣ ಹೇ ಗಾನ ವಿದ್ಯ ಬಡಿ ಕಠಿಣ ಆದಿದೇವ ಆದಿದೇವ ಮಹಾದೇವ ಮಹಾದೇವ ದೀನ ಬಜಾತ ದೀನ ಬಜಾತ ದೀನ ಬಜಾತ ದೀನ ಬಜಾತ
ಪ್ರೀತಾ ಪಾಪ ವಿದ್ಯಪಾಠಿ ಕಠಿಣ ಗಾನ ವಿದ್ಯಪಾಠಿ ಕಠಿಣ ಗುರು ಚರಣ ಶಿಷ್ಯ ದರ್ಬಾರ ಮಹಾದೇವ 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 ದೇವ ವಿದ್ಯಪಾಠಿ ಕಠಿಣ ಸರಿ ಸರಿ ಸಂಗಮ ಗರಿ ಗಂಬಡಿ ಕಠಿಣ ಸಸ ನಿನಿ ಬಾನಿ ನಿಮ ಗಬಡಿ ಕಠಿಣ ಆದಿದೇವ ಮಹಾದೇವ ಗಮ ಗಮ ಪಮ ಪದ ಪದ ನಿ ಸ ಆದಿದೇವ ಮಹಾದೇವ ಬೀನ ಬಜಾತೆ ಚ ಬೀನ ಬಜಾತೆ ಚ ಆದ್ರೆ ತತ್ ಬಿತ್ತು ತಪವ ಹೌದಲ್ರಿ ಅದಕ್ಕೆ ಆದ್ರೆ ಚೆನ್ನಾಗಿ ಹಾಡಿದ್ರೆ ಸ್ವಲ್ಪ ಎಲ್ಲೇ ಹೋದ್ರೆ ಸ್ವಲ್ಪ ಫ್ರೀಯಾಗಿ ಹಾಡ್ರಿ ಗಾನ ವಿದ್ಯಾ ಬಡಿ ಕಠಿಣ ನೀವು ಗಾನ ವಿದ್ಯಾ ವ್ಯತ್ಯಾಸ ನೋಡ್ಕೋ ಚೆನ್ನಾಗಿ ಹಾಡಿದ್ರೆ ಥ್ಯಾಂಕ್ ಯು ಭಾಳ ಚೆನ್ನಾಗಿ ಹಾಡಿದ್ರೆ ಥ್ಯಾಂಕ್ ಯು ಸರ್ ಧ್ವನಿಗೆ ಗಂಭೀರತೆ ಬೇಕಾಗಿತ್ತು ಒಂದು ಇನ್ನೊಂದು ಸ್ವಲ್ಪ ಒಂದೊಂದು ಹತ್ರ ಅಪಶ್ರುತಿ ಆಯಿತು ಓಕೆ ಚೆನ್ನಾಗಿತ್ತು ಮಾಡ್ಕೊಂಡಿದ್ದೀರಾ ಕ್ಲಾಸಿಕಲ್ ಗೊತ್ತಿಲ್ಲದೆ ನೀವು ತಾನ್ ಸೆಕ್ಷನ್ ಎಲ್ಲ ಮಾಡಿದ್ರಿ ನಾವು ಅದನ್ನೇ ಅನ್ಕೊಂಡೆ ತಾನ್ ಸೆಕ್ಷನ್ ಬೇಕು ಅಂತಂದರೆ ಕ್ಲಾಸಿಕಲ್ ಗೊತ್ತಿದ್ದವ್ರು ಮಾಡ್ತಾರೆ ಅದನ್ನು ಸ್ವರಗಳನ್ನು ಹಿಡಿ ತಕ್ಷಣ ಆಕಾರ ಮಾಡಬೇಕು ಅವೆಲ್ಲದನ್ನು ಮಾಡಿದ್ರಿ ಅದೇ ಮಹಾದೇವ ಅನ್ನೋಲ್ಲಿ ಬರಲ್ಲ ಒಂದು ಸ್ವಲ್ಪ ತಪ್ಪದಾಗ ಅದು ಮುಂದೆ ಹೋಯ್ತು ಆ ತಪ್ಪು ಮುಂದೆ ಎಳ್ಕೊಂಡು ಹೋದಾಗ ಅಲ್ಲಿ ತಾನ್ ಸೆಕ್ಷನಲ್ಲಿ ಒಂದು ಸೂರು ವ್ಯತ್ಯಾಸ ಆಯಿತು ಹೆಂಗೆ ಹೇಳಿದೆ ಕೂದಲು ಎಳೆಯೊಳಗೆ ದಾಟ್ಕೊಂಡು ಹೊರಗೆ ಬಂದ್ವಿ ಮತ್ತು ನೀವೇನು ಮುಕ್ಕಡಾಕೆ ಬಂದ್ರೋ ಗಾನ ವಿದ್ಯೆ ಅಂತ ಬಂದಾಗ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೆ ನಾವು ಅನ್ಕೋದು ಕಾಯ್ತಾ ಇದ್ವಿ ಇಲ್ಲ ಕರೆಕ್ಟ್ ಆಯ್ತು ಸಿಗೋದು ಗಾನ ವಿದ್ಯಾ ಬಡಿ ಕಠಿಣ ಶ್ರುತಿಯೊಳಗೆ ಎಲ್ಲದನ್ನೂ ಬಂದಾಗ ಕಠಿಣ ಆಗೋಲ್ಲ ಕ್ಲಾಸಿಕಲ್ ಕಲೀರಿ ಈಸಿಯಾಗಿ ಹೋಗುತ್ತೆ ಖಂಡಿತ ಸರ್ ಖಂಡಿತ ಸರ್ ಆಟ ಹುಡುಗಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು ಅವನೇ ಒಂದೇ ಮನೆಯಲ್ಲಿ ಬೇಗ ಬಾವ ಇಟ್ಟೋನು ಅವನೇ ಅವಗಣನೋ
ಅವನು ಬಲಿದಾನನು ಆಟ ಹುಡು ನಾಟವೋ ಪರಮಾತ್ಮ ನಾಟವೋ ಪಾಠವೋ ನಾಟವೋ ಭಗವಂತ ನಾಟವೋ ತಸ್ಕಿನ ದಗ ಭಿನ್ನ ಭಿನ್ನ ದಗ ಭಿನ್ನ ತಸ್ಕಿನ ದಗ ಭಿನ್ನ 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 ನಗ 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 ಧಿಮಿ 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 ತಿರುಗಿಡ್ತಗದ ದಿಗಿ ದಿಗಿ ನಗ ನಗ ಧಿಮಿ ಧಿಮಿ ತಿರುಗಿಡ್ತಗದ ತಿರುಗಿಡ್ತಗದ ತಕ ದಿಮಿ ತಕ ಚೆನ್ನು ತಕ ದಿಮಿ ತಿರುಗಿಡ್ತ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 ಗಿಡ್
ಹುಟ್ಟಂದ ಮೇಲೆ ಸಾವಿರಲಬೇಕು, ಉಳಿದಿದ್ದರೂ ನಾನು ಬದುಕಬೇಕು. ಯಾಗಿಸಿಕೆ ಈ ರಂಗ ಮಂಚ ಇದು ನಿಮ್ಮ ಬಿರುಚೆ, ಈ ಜನರ ಪ್ರೀತಿ ಇದು ಶ್ರೀರಚೆ. ಯಾಗಿ ಪರೀಕ್ಷೆ ತಾಯಿ ಹಾಲು ಕುಡಿಸುವಾಗ ಯಮನು ಕೂಡ ಕಾಯುವ, ಹುಟ್ಟುವನ್ನ ತಿನ್ನುವಾಗ ಸಾವು ತೊಳೆದೆ ನಿಲ್ಲುವ, ಅವನು ತರುಣಿ ನಿನಗೆ ಇಲ್ಲದೆ. ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವೋ ಚಿರನನನ ಚಿರನನನ ಸವಾರಿ ಮಗ ಪದಗಳಿವ ಇವರೆಲ್ಲ ಯಾರೋ, ಓ ಯಾರೋ ನ ಯಾರೋ ಇವರೆಲ್ಲ ಯಾರೋ, ಯಾಕೋ ಅದು ಯಾಕೋ ಈ ಬಂಧ ಯಾಕೋ. ಯಾಗಿ ಪ್ರೀತಿ ಹಾಡು ಈ ಹಾಡು ನಿನಗಾಗಿಯೇ, ಜೀವ ಈ ಜೀವ ಇವರಿಗಾಗಿಯೇ. ಯಾಗಿ ಪ್ರೀತಿ ನಿನ್ನದಲ್ಲ ಈ ಜೀವ ಸಾಯುವುದಿಲ್ಲ, ಇವರ ಅಭಿಮಾನಕ್ಕೆ ನೀನು ಸೋಲಬೇಕಲ್ಲ. ನಿನ್ನಿದ್ದರೆ ಇಳಿದು ಬಾರೋ, ಆಟ ಹುಡುಗಾಟವೋ ಪರಮಾತ್ಮ ನಾಟವೋ, ಪಾಠವೋ ನಾಟವೋ ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ ಕನಸು ಕೊಟ್ಟೋನು, ಅವನೇ ಬಂದೆ ಮನೆಯಲ್ಲಿ ಬೇದ ಬಾಬ ಇಟ್ಟೋನು, ಅವನೇ ಅವಗಾಣನು ಅವನು ಬಲು ಜಾನನು. ಸರಿ ಗಮದ ಗರಿ ಗಣಿ 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 ಗರಿ ಗಣಿ 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 ಗಮ ಗಣಿ ಗರಿ ಗಣಿ 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 ಗಣ ಸರಿ ಗಮ ಸರಿ ಗಮ ಸರಿ ಗಮ ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಆಡಿದೆ. ಸ್ವಲ್ಪ ಸ್ವರ ಅನ್ಬೇಕಾದ್ರೆ ಅಲ್ಲಿ ಒಂಚೂರು ವ್ಯತ್ಯಾಸ ಆಯ್ತು, ಆದರೆ
ಆ ಜೋಸ್ ಕೆಲವೊಂದು ಜೋಸ್ ಸ್ವರಗಳನ್ನು ಭಾಳ ಜೋಸ ಬರ್ತದೆ, ಅದರಾಗೆ ಅಸಲು ಅದು ರಫ್ ಆಗಿದೆ ಸರ. ಕೋಮಲ ಋಷಭ, ತೀವ್ರ ಮಧ್ಯಮ, ರಫ್ ರಫ್ ಕೇಳಬಾರ್ದು. ಎಸ್ ಸರ ಆ ಟೈಪು. ಓಕೆ, ಆದರೆ ಒಳ್ಳೆ ಪ್ರಯತ್ನ, ಭಾಳ ಚೆನ್ನಾಗಿ ಆಡಿದೆ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು, ಒಳ್ಳೆ ಮಾಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮರೀಶ್ ಮ್ಯಾಮ್, ಒಳ್ಳೆ ಧ್ವನಿ. ಥ್ಯಾಂಕ್ ಯು ಮ್ಯಾಮ್. ಮೊದಲನೇ ರೌಂಡಿಂದನೂ ಹೇಳ್ತಾ ಇದ್ದೀನಿ, ನಿನ್ನ ವಾಯ್ಸ್ಗೆ ನಾನು ಫಿದಾಕ್ಬಿಟ್ಟೀನಿ ಅಂತ. ಥ್ಯಾಂಕ್ ಯು ಮ್ಯಾಮ್. ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಳ್ಳೆ ಆಯ್ಕೆ, ಮೆಲೋಡಿ ಇರ್ಬೋದು ಅಥವಾ ಕೆಲವಷ್ಟು ಸ್ವರಗಳ ಅಣ್ಣ ಹೇಳಿದಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಬಟ್ ಆ ಕಡೆ ಆರು ಜನ ಕೂತಿದ್ರಲ್ಲ, ಆ ಕಡೆ ಆರು ಜನ ಕೂತಿದ್ರಲ್ಲ, ಅವ್ರಿಗೆ ಸರ್ಟಿಫಿಕೇಟ್ ಪ್ಲಸ್ ಮೆಡಲ್ಸ್ ಕೊಡಿ. ಕೊನೆಯ 12 ಜನರಲ್ಲಿ ಬಂದಿರೋರು. ಹಾಗೆ ಬದುಕಿರುವ ಆಕಾಶ ನೋಡದ ಕರಿ ಸ್ವಾಮಿ ಸರ್, ಏನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು. ಸೊ ಕೊನೆಯ 12 ಕಂಟೆಸ್ಟ್ ಅಲ್ಲಿ ಇರುವಂತ ಆರು ಜನಕ್ಕೆ ನಮ್ಮ ವಿನಯದಿ. ಹೀಗೆ ಆ ಕಡೆ ಆ ಕಡೆ ಶಿಲ್ಪ, ನಿನ್ನನ್ನು ಪಡೆದ ನಾವು ಪುನೀತ. ಸರ್ಟಿಫಿಕೇಟ್ ಅಂಡ್ ಮೆಡಲ್ಸ್ ಹಾಕೋಕೆ ಸ್ವಲ್ಪ ಸೈಡಿಗೆ ನಿಂತ್ಕೊಂಡು ಕೊಡ್ರಿ. ತಾನೇ ಉರಿದು ಮನೆಗೆ ಬೆಳಕು ಕೊಡು. ನಂದ ಗಾನ ಕೋಗಿಲೆಗಳ ಸಮ್ಮಿಲನ ನಮ್ಮ ಒಂದು ಚಪ್ಪಾಳೆ ಅದ್ದಪ್ಪ. ಥ್ಯಾಂಕ್ ಯು. ಆಯ್ತಾ? ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಓಕೆ, ಥ್ಯಾಂಕ್ ಯು. ಹಾಡುಗಾರಿಕೆ ಇದೆ, ಎಲ್ಲರೂ ಸಂಗೀತವನ್ನು ಕಲಿಯುವಂತಹ ಒಂದು ಪ್ರಯತ್ನವನ್ನು ಮಾಡಿ ದಯವಿಟ್ಟು. ಸೆಕೆಂಡ್ ರನ್ನರ್ ಅಂದರೆ ಸೆಕೆಂಡ್ ಪ್ಲೇಸಿಗೆ ಅಂದರೆ ಎರಡನೇ ಸ್ಥಾನಕ್ಕೆ ನಾವು ಅಂಬರೀಷ್ ಹೂಗಾರ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಸೀಸನ್ 1 ವಿಜಯನಗರ ಕೋಗಿಲೆ ಪಟ್ಟ ಯಾರಿಗೆ ದೊರಿಬಹುದು? ಯಾಸ್ರೀ. ಓಕೆ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನಾನು. ವಿಜಯನಗರ ಕೋಗಿಲೆ ಟ್ರೋಫಿ ವಿದ್ಯಾಶ್ರೀ ಗಂಜಿ ಇಲ್ಕಲ್ಲಿ ಇವರಿಗೆ ಹೋಗಿದೆ. ಅತ್ಯಂತ ಅಭಿಮಾನಪೂರ್ವಕವಾಗಿ ಅವರಿಗೆ ಚಪ್ಪಳೆ ಬರಲಿ. ನಮ್ಮ ವಿಜಯನಗರ ಕೋಗಿಲೆ 2021 ವಿಜೇತೆ ವಿದ್ಯಾಶ್ರೀ ಗಂಜಿ ಇಳಕಲ್ ಅವ್ರ ತಾಯಿ ವೇದಿಕೆ. ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು. ಮತ್ತೆ ಇನ್ನೂ ಒಂದು 4ನೇ ಸಮಾಧಾನಕರ ಬಹುಮಾನ ಕೊಡೋಣ ಅನ್ನುವಂಥ ಒಂದು ಅಭಿಪ್ರಾಯದಿಂದ ಹೇಳಿದ್ರು. ನಿಮಗೆಲ್ಲ ಗೊತ್ತಿರ್ಬೋದು 4ನೇದು ಯಾರು ಆಯ್ಕೆ ಆಗಿರ್ಬೋದು ಅಂತ. ರವಿ ಹಡಪದ್. ಜೋರಾದ ಚಪ್ಪಾಳೆ. ನಡೆಸ್ಕೊಟ್ಟ ನಮ್ಮ ನಿರೂಪಕಿ ಕುಮಾರಿ ಶ್ರಾವಣಿಯರಿಗೆ, ನಮ್ಮೆಲ್ಲ ಸಪ್ತಸರ ಹಾಗೂ ಏಕಲವ್ಯ ಯುವಕ ಸಂಘ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ರೋಹಿಣಿಯವರು, ಶಿಲ್ಪಾ ಅವರು, ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಜೋರಾಗಿ ಚಪ್ಪಾಳೆ. ಸಾಗರದಲ್ಲಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಂಥ ಒಂದು 7-8 ಜನ ದಾನಿಗಳು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಕೈ ಜೋಡಿಸಿದಿಂದನೇ ಈ ಕಾರ್ಯ ಯಶಸ್ವಿಯಾಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಇಲ್ಲಿಂದಲೇ ಹೇಳ್ತೀನಿ. ಬಹುಶಃ ಬೇಕು ಅಂತಂದರೆ ನಮ್ಮ ಯಾಜಿ ಸರ್ ಕಾರಣ.
ಅದರ ಹಿನ್ನೆಲೆ ಹೇಳ್ತೇನೆ ನಿಮಗೆ ಯಾವ ರೀತಿ ಅಂತ. ಸಂತೋಷ ಡಿಪ್ಲೊಮಾ ಮುಗಿಸಿ ಅಪ್ರೆಂಟಿಶಿಪ್ಗೋಸ್ಕರ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ. ಅವನು ಆಕ್ಸಿಡೆಂಟ್ ಆಗೋದಕ್ಕಿಂತ ಪೂರ್ವದಲ್ಲಿ ರಾಜ್ಯ ಮಟ್ಟದ ನೃತ್ಯದಲ್ಲಿ ಭಾಗವಹಿಸಿದಂಥ ಕಾಂಪಿಟೇಷನ್ ಡ್ಯಾನ್ಸಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಅವನು. ಅಂಥ ವ್ಯಕ್ತಿ ಅಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರ ಉದಯ ಟಿ ವಿ ಅಕ್ಷರಮಾಲೆ ಅಂತ ಹೇಳಿ ಒಂದು 8-9 ವರ್ಷ ಕೆಳಗಡೆ ಬೆಂಗಳೂರಿನ ತಂಡ ಇಲ್ಲಿ 15 ದಿವಸ ಮುಂಚೆನೇ ಬಂದಿತ್ತು. ಅದು ಯಾಜಿಯವರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ತಂಡದ ಮುಂಜೆ ಎಲ್ಲ ತಯಾರಿ ಮಾಡೋದಕ್ಕೋಸ್ಕರ. ಇವು ಸರ್ ನಾವು 20 ವರ್ಷದಿಂದ ಸ್ನೇಹಿತರು, ಸ್ನೇಹಿತರು ನಮಗಿಂತ ಚಿಕ್ಕವರವರು, ಬಟ್ ನಮ್ಮ ಒಂದು ಸ್ನೇಹಿತರ ಒಡನಾಟ ಇದೆ. ಆ ಇವರು ನಾವು ಸೇರಿ ಒಂದು ಸರ್ ಹೇಳಿದರು ಯಾಕೆ ಸಂತೋಷನ ಕರೆಸಿಬಿಡೋಣ ಕಾಂಪಿಟೇಷನ್ಗೆ ಅಂತ ಹೇಳಿ. ಆಯ್ತು ಸರ್ ಕರೆಸೋಣ ಅಂಥೇಳಿ ಕರೆಸಿದ್ವಿ. ಅದರಲ್ಲಿ ವಿನ್ ಕೂಡ ಆದ, ಪಾರ್ಟಿಸಿಪ್ ಮಾಡಿದ ಉದಯ ಟಿ ವಿ ಅಕ್ಷರಮಾಲೆಯಲ್ಲಿ. ಆವಾಗಿಂದ ಅವನಿಗೆ ಡ್ಯಾನ್ಸ್ಗಿಂತಲೂ ಹಾಡಿನಲ್ಲಿ ಹವ್ಯಾಸ ಜಾಸ್ತಿಯಾಗಿ ಭಗವಂತ ಈ ಒಂದು ಸನ್ನಿವೇಶ ತಂದಿದ್ದ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಆದರೆ ಆ ಸಂಗೀತದಲ್ಲಿ ಈ ಮಟ್ಟಿಗೆ ಬೆಳೆದಾನೆಂದರೆ ಸವಿತಾ ಯಾಜಿ ಮತ್ತು ಗಣೇಶ್ ಯಾಜಿ ಅವರೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಧನ್ಯವಾದಗಳು. ಓಕೆ, ಮತ್ತೊಮ್ಮೆ ನಮ್ಮ ಮಲ್ಲಿಕಾರ್ಜುನ್ ಸರ್ಗೆ, ತೇಜಸ್ವಿ ಹೆಗಡೆ ಅವರಿಗೆ, ನಮ್ಮ ಪುಷ್ಪ ಮೇಡಮ್ ಅವ್ರಿಗೆ, ಹಾಗೆ ಎಲ್ಲ ನಮ್ಮ ಸ್ನೇಹಿತರು ತುಂಬ ಜನ ಇದ್ದೀರಿ, ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಎಲ್ರಿಗೂ ಕೂಡ. ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ಯಶಸ್ವಿ ಆಯಿತು. ದಯವಿಟ್ಟು ಹೀಗೆ ನೀವೆಲ್ಲ ನಮ್ಮ ಜೊತೆಗಿರಿ, ಇನ್ನೂ ಚೆನ್ನಾಗಿ ಒಳ್ಳೆಯ ಕಲಾವಿದರನ್ನ ನಾವು ಕರೆತರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳು.